ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಖುದ್ದಾಗಿ ಹಾಜರಾಗಿ, ಅಂದರೆ ಯಾವುದೇ ನೋಟಿಸ್ ಬಾರದೆ ತಾವೇ ಸ್ವತಃ ಹೋಗಿ ಹಾಜರಾಗಿ ಡಿ ನೋಟಿಫಿಕೇಶನ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿಯವರು ಹೇಳ್ಕೊಂಡಿದ್ದಾರೆ. ಲೋಕಾಯುಕ್ತರ ಮುಂದೆ ಹೋಗಿದ್ವಿ, ಸಾಕಷ್ಟು ವಿಚಾರಗಳನ್ನು ಕುರಿತು ಅವರು ಪ್ರಶ್ನೆ ಮಾಡಿದ್ರು, ನಾನು ಉತ್ತರ ಕೊಟ್ಟೆ, ಆದರೆ ಯಾವುದೇ ನೋಟಿಸ್ ನನಗೆ ಬಂದಿರಲಿಲ್ಲ. ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ಅಲ್ಲಿ ಎಲ್ಲ ಮಾಹಿತಿನ ಕೊಟ್ಟು ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಮಾಧ್ಯಮದವರಿಗೆ ಹೇಳಿದ್ದಾರೆ. ಅವರು ನೋಟಿಸ್ ಕೊಟ್ಟಿದ್ರಾ ಇಲ್ವಾ ಅನ್ನೋದು ಎರಡನೇ ವಿಚಾರ, ಆದರೆ ಹೋಗೋದಿಕ್ಕೆ ಧೈರ್ಯ ಏನಾದರೂ ಮಾಡಿದ್ರಲ್ವ? ಯಾಕೆಂದರೆ ಎಲ್ಲರೂ ಕೂಡ ಎತ್ತ ಹಾಕೋದಕ್ಕೆ ನೋಡ್ತಾ ಇರ್ತಾರೆ, ಈ ರೀತಿ ನೋಟಿಸ್ ಬಂತು ಅಂದರೆ ಸಾಕೋದ್ರೆ ತಪ್ಪಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಥವಾ ಆರೋಪ ಮಾಡ್ತಾ ಇರ್ತಾರೆ. ಬಟ್ ಅದು ಯಾವುದನ್ನು ಮಾಡದೆ ನೇರವಾಗಿ ಹೋಗಿ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನು ನೋಡೋಣ. ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಯಾಯ್ದಿದ್ರು. ನಾನು ಅವತ್ತು ಹೇಳಿದ್ದೇನೆ, ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ನನಗೇನು ಸಂಬಂಧವೇ ಇಲ್ಲ. ಅದಿಲ್ಲ, ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು 2015. ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ. ಇವತ್ತು ಕರೆದಿದ್ದರು, ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ. ನಾನೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ.